You miss me, but you are so down. You know that I'm here. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನೊಂದು ಡೇ ವ್ಲಾಗ್ ನ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ. ಸೊ ಇವತ್ತಿನ ನನ್ನ ಡೇ ಅಲ್ಲಿ ನಾನು ಏನೇನು ಮಾಡ್ತೀನಿ ಏನು ಅಂತ ಎಲ್ಲ ನಿಮ್ಮ ಹತ್ರ ಕೂಡ ಶೇರ್ ಮಾಡ್ತೀನಿ. ಸೊ ಇವತ್ತು ನನ್ನ ಒಂದು ಡೇ ರೊಟೀನ್ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸಂಡೇ, ನಾನು ಎಲ್ಲ ಫ್ರೆಶ್ ಅಪ್ ಆಗ್ಬಿಟ್ಟು ಡೈರೆಕ್ಟ್ ಅಡುಗೆ ಮನೆಗೆ ಬಂದು ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸಂಡೇಸ್ ಸ್ವಲ್ಪ ಮನೆ ಕ್ಲೀನಿಂಗ್ ಎಲ್ಲಾನು ಇರುತ್ತೆ. ಮನೆ ಕ್ಲೀನಿಂಗ್ ಎಲ್ಲ ಮಾಡಿಬಿಟ್ಟು ನಾನು ಬ್ರೇಕ್ಫಾಸ್ಟ್ ಮಾಡೋಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ. ಸೊ ಅದಕ್ಕೆ ಫಸ್ಟ್ ನಾನು ಬ್ರೇಕ್ಫಾಸ್ಟ್ನ ಮಾಡಿ ಆಮೇಲೆ ಮನೆ ಕ್ಲೀನಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಿದ್ರೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವತ್ತು ನಾನು ಬ್ರೇಕ್ಫಾಸ್ಟ್ ಮಾಡ್ತಾ ಇರೋದು ಸಂಡೇ ಸ್ಪೆಷಲ್ ಅಂತ ಹೇಳಿ ದೋಸೆ ಆಲೂಗಡ್ಡೆ ಪಲ್ಯ ಚಟ್ನಿ. ಇದೇನು ಸ್ಪೆಷಲ್ ಅಲ್ಲ, ಆದರೆ ಸಂಡೇಸಲ್ಲಿ ಸ್ವಲ್ಪ ಮಾಡಿದ್ರೆ ಆರಾಮಾಗಿ ರಿಲ್ಯಾಕ್ಸ್ ಆಗಿ ಕುತ್ಕೊಂಡು ತಿನ್ಬೋದು ಅಂತ ಅಷ್ಟೇ. ಸೊ ಅದಕ್ಕೆಲ್ಲ ಪ್ರಿಪ್ರೇಷನ್ ಆಗಿದೆ, ಸ್ವಲ್ಪ ಸ್ವಲ್ಪ ಮಾಡ್ಕೊಂಡಿದ್ದೀನಿ. ಸೊ ಇನ್ನು ಮಾಡಬೇಕಷ್ಟೇ. ಸೊ ಹಾಗಿದ್ರೆ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನನ್ನ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಹಾಗೆ ನನ್ನ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಇದ್ದೀನಿ. ಸೊ ನೀವು ಅಲ್ಲಿ ಕೂಡ ನನ್ನ ಫಾಲೋ ಮಾಡ್ಬೋದು. ಸೊ ಬನ್ನಿ, ಆಲೂಗಡ್ಡೆ ಪಲ್ಯ ಚಟ್ನಿ ಎಲ್ಲ ಮಾಡೋಣ. ನಾನು ಯಾವ ಥರ ಸಿಂಪಲ್ ಆಗಿ ಮಾಡ್ತೀನಿ ಅನ್ನೋದನ್ನ ತೋರಿಸ್ಕೊಡ್ತೀನಿ. ಇವಾಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಚಟ್ನಿಗೆಲ್ಲ ಒಂದು ಪ್ಲೇಟಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಆಮೇಲೆ ಪಲ್ಯಕ್ಕೂ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಆಲೂಗಡ್ಡೆ ಬೇಯಿಸಿ ಇಟ್ಕೊಂಡಿದ್ದೀನಿ. ಇಲ್ಲಿ ದೋಸೆ ಇಟ್ಟು ನಿಮಗೆ ತೋರಿಸ್ತೇನೆ ತಡಿ. ಟಡಾನ್ ಟಾನ್, ನೋಡ್ಬೋದು ದೋಸೆ ಇಟ್ಟು ಎಷ್ಟು ಚೆನ್ನಾಗಿ ಎಲ್ಲ ಒಪ್ಕೊಂಡಿದೆ ಅಂತ ಹೇಳಿ. ಇಲ್ಲಿ ಕ್ಲೈಮೇಟ್ ಎಲ್ಲ ಸ್ವಲ್ಪ ಕ್ಲೌಡಿನೇ ಇತ್ತು ನೆನ್ನೆ, ಆದರೂ ಕೂಡ ಹಿಟ್ಟು ಚೆನ್ನಾಗಿ ಆಗಿದೆ. ಸೊ ಇವಾಗ ಫಸ್ಟು ಪಲ್ಯಕ್ಕೆ ಒಗ್ಗರಣೆ ಹಾಕೊತೀನಿ, ಆಮೇಲೆ ಈ ಕಡೆ ಸೈಡಿಗೆ ಚಟ್ನಿ ರುಬ್ಕೊಂಡು ಆಮೇಲೆ ದೋಸೆನ ಹಾಕೊಳ್ತೀನಿ. ಸೊ ಹಾಗಿದ್ರೆ ಪಲ್ಯ ಮಾಡಿಬಿಡೋಣ. ಫಸ್ಟು ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ನಾನು 2 ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕಾದ ನಂತರ ನಾನು ಸ್ವಲ್ಪ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ ಎಲ್ಲನೂ ಹಾಕ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ನಾನು ಒಂದು 3 ಹಣಸಿ ಮೆಣಸಿನಕಾಯಿನ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಈರುಳ್ಳಿನ ಉದ್ದ ಉದ್ದ ಕಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಬೆಂದ ನಂತರ ನಾನು ಇದಕ್ಕೆ ಸ್ವಲ್ಪ ಅರಿಶಿನ ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿನ ಚೆನ್ನಾಗಿನೇ ಬೇಯಿಸ್ಕೊಳ್ಳಿ. ಇಲ್ಲಿ ಪಾತ್ರೆ ಅಲ್ಲಾಡ್ತಿರೋದು ನೋಡಿ, ಮತ್ತೆ ಯಾಕೆ ಅಂತ ಕೇಳಬೇಡಿ. ಇದು ಎಲೆಕ್ಟ್ರಿಕ್ ಸ್ಟವ್ ಆಗಿರೋದ್ರಿಂದ ಇದು ಫ್ಲ್ಯಾಟ್ ಇಲ್ಲ. ಸೊ ಅದಕ್ಕೆ ಅದು ಪಾತ್ರೆ ಅಲ್ಲಾಡ್ತಾ ಇದೆ. ಅದಾದಮೇಲೆ ನಾನು 1-2 ಆಲೂಗಡ್ಡೆನ ಮುಂಚೆನೆ ಬೇಯಿಸಿ ಇಟ್ಕೊಂಡಿದ್ದೆ. ಅದನ್ನೆಲ್ಲ ಸ್ಮ್ಯಾಶ್ ಮಾಡಿಬಿಟ್ಟು ಇವಾಗ ಈ ಒಗ್ಗರಣೆಗೆ ಹಾಕಿ ಕಲಸ್ಕೊಳ್ತಾ ಇದ್ದೀನಿ. ಇದನ್ನು ಕಲಸ್ಕೊಂಡು 1-2 ನಿಮಿಷ ಬಿಟ್ಬಿಟ್ರೆ ಆಲೂಗಡ್ಡೆ ಪಲ್ಯ ರೆಡಿ ಆಗುತ್ತೆ. ತುಂಬ ಈಸಿ ಇದನ್ನು ಮಾಡ್ಕೊಳ್ಳೋದು. ಇದಕ್ಕೆ ಬೇಕಿತ್ತು ಅಂತಂದರೆ ನೀವು ಸ್ವಲ್ಪ ಕಡಲೆ ಹಿಟ್ಟು ನೀರನ್ನ ಮಿಕ್ಸ್ ಮಾಡಿ ಕೂಡ ಹಾಕ್ಕೊಳ್ಬೋದು. ಸ್ವಲ್ಪ ಅದು ಗ್ರೇವಿ ಥರ ಬರುತ್ತೆ, ಇದಾದರೆ ಪಲ್ಯ ಥರ ಆಗುತ್ತೆ. ಸೊ ಇಷ್ಟು ಇದಕ್ಕೆ ಬೇಕಿದ್ರೆ ನೀವು ನಿಂಬೆಹಣ್ಣನ್ನ ಕೂಡ ಹಿಂಡ್ಕೊಳ್ಬೋದು. ಮೇಲೆ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಂಡ್ರೆ ಚೆನ್ನಾಗಿ ಆಗುತ್ತೆ. ಈಗ ನಾನು ದೋಸೆ ಹಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ ಅಂತ ಹೇಳಿ. ಸೊ ಇವಾಗ ಹಿಟ್ಟನ್ನೆಲ್ಲ ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಈಗ ನಾನು ಈಗ ಎಷ್ಟು ಮಾಡ್ತೀನೋ ದೋಸೆ ಅಷ್ಟನ್ನು ಮಾತ್ರ ಒಂದು ಪಾತ್ರೆಗೆ ತೆಕ್ಕೊಳ್ತಾ ಇದ್ದೀನಿ. ಇಲ್ಲ ಎಲ್ಲದಕ್ಕೂ ಮತ್ತೆ ಉಪ್ಪೆಲ್ಲ ಹಾಕಿಡೋದು ಬೇಡ ಅಂತ ಹೇಳಿ ಅಷ್ಟೇ. ಅದಾದಮೇಲೆ ನಾನೀಗ ದೋಸೆ ಚೆನ್ನಾಗಿ ಬರೋದಕ್ಕೆ ನಿಮಗೊಂದು ಟಿಪ್ ಹೇಳ್ತೀನಿ. ನಾನಿಲ್ಲಿ ದೋಸೆ ಹಿಟ್ಟಿಗೆ ಒಂಚೂರು ಉಪ್ಪು ಹಾಗೆ 1/4 ಚಮಚ ಸಕ್ಕರೆ ಹಾಗೆ 1/2 ಚಮಚದಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಕಲಸ್ಬಿಟ್ಟು ಇಡಬೇಕು. 1-5 ನಿಮಿಷ ಬಿಟ್ಬಿಟ್ರೆ ಅದೆಲ್ಲ ಸಕ್ಕರೆ ಎಲ್ಲ ಕರಗ್ಬಿಟ್ಟು ಚೆನ್ನಾಗಿ ಆಗುತ್ತೆ. ಈ ಥರ ಮಾಡೋದ್ರಿಂದ ದೋಸೆ ಚೆನ್ನಾಗಿ ಆಗುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ, ಹಾಗೆ ಕಲರ್ ಕೂಡ ಚೆನ್ನಾಗಿ ಬರುತ್ತೆ. ಸೊ ಯಾರಾದರೂ ದೋಸೆ ಮಾಡ್ತಾಯಿದ್ರೆ ಈ ಒಂದು ಟಿಪ್ನ ಫಾಲೋ ಮಾಡಿ. ಸೊ ಇವಾಗ ದೋಸೆ ಹಿಟ್ಟು ಕೂಡ ರೆಡಿಯಾಗಿದ್ದಾಯಿತು. ನೆಕ್ಸ್ಟ್ ನಾನು ಚಟ್ನಿನ ರುಬ್ಕೊಳ್ತೀನಿ. ಚಟ್ನಿ ಇದೇನಿಲ್ಲ, ಕೊಬ್ಬರಿ ಒಂದು ತುರ್ಕೊಂಡು ಇಟ್ಕೊಂಡ್ಬಿಟ್ಟಿದ್ರೆ ಎಲ್ಲ ಹಂಗೆ ಹಾಕ್ಬಿಡೋದು. ಪುಟಾಣಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಹುಣಸೆಹಣ್ಣು, ಉಪ್ಪು, ನಿಮಗೆ ಬೆಳ್ಳುಳ್ಳಿ ಬೇಕು ಅಂತ ಇದ್ದರೆ ಬೆಳ್ಳುಳ್ಳಿನ ಕೂಡ ಹಾಕ್ಕೊಳ್ಬೋದು. ಇದಕ್ಕೆ ಕೊತ್ತಂಬರಿ, ಕರಿಬೇವನ್ನ ಹಾಕ್ಕೊಂಡು ರುಬ್ಕೊಂಡ್ಬಿಟ್ರೆ ಆಯಿತು. ಚಟ್ನಿ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು, ಇದಕ್ಕೇನು ಹುರಿಯುವಂಥ ಕೆಲಸ ಇಲ್ಲ. ಬೇಕು ಅಂತಂದರೆ ನೀವು ಚಟ್ನಿಗೆ ಒಗ್ಗರಣೆ ಹಾಕ್ಕೊಳ್ಬೋದು, ನಾನಿಲ್ಲಿ ಒಗ್ಗರಣೆ ಕೂಡ ಏನು ಹಾಕ್ಕೊಳ್ತಾ ಇಲ್ಲ. ಸೊ ಈಗ ನಾನು ದೋಸೆನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ದೋಸೆ ಹಂಚಿಂದ ದೋಸೆ ಏನಾದರೂ ಹೇಳ್ತಾ ಇಲ್ಲ ಅಂತಂದ್ರೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಆನಿಯನಿಂದ ತಿಕ್ಕಿದ್ರೆ ದೋಸೆ ಚೆನ್ನಾಗಿ ಬರುತ್ತೆ. ಸೊ ನಾನು ಇವಾಗ ದೋಸೆನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ದೋಸೆಗೆ ಎಣ್ಣೆ ಜೊತೆ ಸ್ವಲ್ಪ ತುಪ್ಪನೂ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ನಿಮಗೆ ದೋಸೆ ರೆಸಿಪಿ ಏನಾದರೂ ಬೇಕು ಅಂತ ಇದ್ದರೆ ಹೇಳಿ, ನಾನು ಸಪ್ರೇಟಾಗಿ ಇನ್ನೊಂದು ಮಸಾಲ ದೋಸೆನ ಮಾಡಿಬಿಟ್ಟು ತೋರಿಸ್ತೀನಿ. ಸೊ ನಮ್ಮ ದೋಸೆ ರೆಡಿ ಆಯಿತು.
ದೋಸೆ ಅಂದ್ರೆ ಯಾರಿಗೆ ಇಷ್ಟ ಇರಲ್ಲ ಹೇಳಿ, ಎಲ್ಲರ ಫೇವರೇಟ್ ದೋಸೆ. ಇದಕ್ಕಿನ್ನ ಬೆಣ್ಣೆ ಹಾಕಿ ಮಾಡ್ಕೊಂಡ್ರೂ ಚೆನ್ನಾಗಿರುತ್ತೆ. ಸೊ ನಂಗೆ ಇವಾಗ ಇಲ್ಲಿ ವಿಡಿಯೋ ಮಾಡ್ತಾ ಇದ್ದಾಗ ನನಗೆ ದಾವಣಗೆರೆ ಬೆಣ್ಣೆ ದೋಸೆ ಕೂಡ ನೆನಪಾಯಿತು. ನಿಮ್ಗೆ ಇನ್ನೂ ಕಲರ್ ಬೇಕು ಅಂತಂದರೆ ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟರೆ ಚೆನ್ನಾಗಿ ಕೆಂಪು ಕಲರ್ ಬರುತ್ತೆ. ಸೊ ನೋಡ್ಬೋದು ಇದು ಎಷ್ಟು ಕ್ರಿಸ್ಪಿ ಆಗಿದೆ ಅಂತ ಹೇಳಿ. ನಿಮಗೆ ನಾನು ಮುರಿದ್ಬಿಟ್ಟು ಕೂಡ ತೋರಿಸ್ತೀನಿ. ತಿಂದಿದ್ದೆಲ್ಲ ಆದಮೇಲೆ ನಾನೊಂದು ಹೇರ್ ಪ್ಯಾಕ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ನಾನು ಮಾಡ್ಕೊಳ್ತಾ ಇರೋದು ಬನಾನಾ ಹೇರ್ ಪ್ಯಾಕು. ಇದಕ್ಕೆ ನಾನು ಒಂದು ಹಣ್ಣಾಗಿರುವಂಥ ಬಾಳೆಹಣ್ಣ ತೊಗೊಂಡಿದ್ದೀನಿ. ಬಾಳೆಹಣ್ಣು ಎಷ್ಟು ಹಣ್ಣಾಗಿದ್ದರೆ ಅಷ್ಟು ಒಳ್ಳೆಯದು. ಸೊ ನಾನಿಲ್ಲಿ ಒಂದು ಬಾಳೆಹಣ್ಣ ಬಳಸ್ತಾ ಇದ್ದೀನಿ. ನನ್ನ ಕೂದಲ ಉದ್ದನ ನೋಡ್ಬಿಟ್ಟು ನಿಮ್ಮ ಕೂದಲ ಲೆಂತಿಗೆ ನೀವು ಎಷ್ಟು ಬೇಕಾಗುತ್ತೋ ಅಷ್ಟು ಬಾಳೆಹಣ್ಣು ತೊಗೊಳ್ಬೋದು, ಒಂದು ಅಥವಾ ಎರಡು. ಅದಕ್ಕೆ ನನಗೆ ಒಂದು ಸಣ್ಣ ಮಿಕ್ಸಿ ಜಾರ್ನ ತೊಗೊಂಡು ಅದಕ್ಕೆ ಬಾಳೆಹಣ್ಣಿನ ಸಿಪ್ಪೆ ಸಮೇತ ಕತ್ತರಿಸ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಬಾಳೆಹಣ್ಣಿನಲ್ಲಿ ನ್ಯೂಟ್ರಿಷನ್ನು, ಪೊಟ್ಯಾಷಿಯಮ್ಮು, ವಿಟಮಿನ್ನು, ಮ್ಯಾಗ್ನೀಷಿಯಮ್ ಎಲ್ಲ ಇರುತ್ತೆ. ಬಾಳೆಹಣ್ಣಿನಿಂದ ನಮ್ಮ ಸ್ಕಿನ್ಗೂ ಹಾಗೂ ನಮ್ಮ ಕೂದಲಿಗೂ ಎರಡಕ್ಕೂ ಒಂದು ಒಳ್ಳೆಯ ಲಾಭ ಇದೆ. ಸೊ ಈ ಒಂದು ಹೇರ್ ಪ್ಯಾಕಿಂದ ನಿಮ್ಮ ಕೂದಲು ಗ್ರೋತ್ ಆಗಿ ಸಿಲ್ಕಿ ಹಾಗೆ ಸ್ಮೂತಿ ಶೈನಿ ಆಗಿ ಕಾಣಿಸುತ್ತೆ. ಬಾಳೆಹಣ್ಣಿಂದ ನಮ್ಮ ಕೂದಲಿಗೆ ಸಾಕಷ್ಟು ಲಾಭಗಳಿದ್ದಾವೆ. ಅದರಲ್ಲೂ ಕೂಡ ಇದು ನ್ಯಾಚುರಲ್ ಆಗಿ ಕೂದಲನ್ನ ಸಾಫ್ಟ್ ಮಾಡುತ್ತೆ, ಹಾಗೆ ಸ್ಪ್ಲಿಟ್ ಎಂಡ್ಸು ಬ್ರೇಕೇಜಿಂದ ತಡೆಯುತ್ತೆ. ಅದಾದಮೇಲೆ ನಾನು ಒಂದು 3 ಚಮಚದಷ್ಟು ಮೊಸರನ್ನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ 1 ಚಮಚದಷ್ಟು ಜೇನುತುಪ್ಪನ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಹಾಕ್ಕೊಂಡು ನಾನೀಗ ರುಬ್ಕೊಂಡು ಬರ್ತೀನಿ ಮಿಕ್ಸಿಯಲ್ಲಿ. ನಿಮಗೆ ಮೊಸರೆಲ್ಲ ಗೊತ್ತು, ಅದು ಡೀಪ್ ಕಂಡೀಷ್ನಿಂಗ್ ಮಾಡುತ್ತೆ, ಹಾಗೆ ನಮ್ಮ ಕೂದಲನ್ನ ಸ್ಟ್ರಾಂಗ್ ಸ್ಟ್ರೆಂಥ್ನಿಂಗ್ ಮಾಡುತ್ತೆ. ಸೊ ಇವಾಗ ಇದು ರುಬ್ಕೊಂಡಿದ್ದೆಲ್ಲ ಆಯಿತು. ನಾನು ಇವಾಗ ಇದನ್ನು ಒಂದು ಬಟ್ಲಿಗೆ ತಗೊಳ್ತಾ ಇದ್ದೀನಿ. ಹಾಗೆ ಹನಿ ಕೂಡ ಗೊತ್ತು ನಿಮಗೆ, ನಮ್ಮ ಕೂದಲು ಏನಾದರೂ ಡ್ರೈ ಇತ್ತು ಅಂತಂದರೆ ಅದನ್ನು ಸರಿ ಮಾಡುತ್ತೆ, ಹಾಗೆ ಶೈನಿಂಗ್ ಕೊಡುತ್ತೆ. ಈ ಪ್ಯಾಕಿಗೆಲ್ಲ ಆದಮೇಲೆ ನಾನಿವಾಗ ಇದಕ್ಕೆ 1 ಚಮಚದಷ್ಟು ಕ್ಯಾಸ್ಟರ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ನಾರ್ಮಲಾಗಿ ಸಿಗುವಂಥ ಕ್ಯಾಸ್ಟರ್ ಎಣ್ಣೆನೆ ಅಂದರೆ ಹರಳೆಣ್ಣೆನೇ ಬಳಸ್ತಾ ಇದ್ದೀನಿ. ನೀವು ಹರಳೆಣ್ಣೆ ಬದಲಾಗಿ ಕೊಬ್ಬರಿ ಎಣ್ಣೆ ಆದರೂ ಹಾಕ್ಕೊಳ್ಬೋದು, ಅಥವಾ ಆಲಿವ್ ಆಯಿಲ್ ಆದರೂ ಹಾಕ್ಕೊಳ್ಬೋದು. ಆಯಿಲ್ ಹಾಕ್ಕೊಳ್ಳೋದ್ರಿಂದ ಅದು ಒಂಥರ ನ್ಯಾಚುರಲ್ ಆಗಿ ನಮ್ಮ ಹೇರ್ ಗ್ರೋತ್ಗೂ ಹೆಲ್ಪ್ ಮಾಡುತ್ತೆ, ಹಾಗೆ ಒಂದು ಮಾಯಿಶ್ಚರೈಸ್ ಕೊಡುತ್ತೆ ನಮ್ಮ ಕೂದಲಿಗೆ. ಸೊ ಇದನ್ನೆಲ್ಲ ಹಾಕೊಂಡ್ಮೇಲೆ ನಮ್ಮ ಪ್ಯಾಕ್ ರೆಡಿ ಆಯಿತು. ಇವಾಗ ನಾನು ಇದನ್ನು ಹಚ್ಕೊಳ್ತಾ ಇದ್ದೀನಿ. ಇದು ತಲೆ ಬುಡದಿಂದ ಹಿಡಿದು ತುದಿವರೆಗೂ ಹಚ್ಕೊಳ್ಬೇಕಾಗತ್ತೆ. ಸೊ ಡ್ಯಾಂಡ್ರಫ್ ಏನಾದರೂ ಇತ್ತು ಅಂತಂದರೆ ಅದು ಕೂಡ ಕಡಿಮೆ ಆಗುತ್ತೆ ರೆಗ್ಯುಲರಾಗಿ ಯೂಸ್ ಮಾಡ್ತಾ ಬಂದರೆ. ಇದನ್ನು ವಾರದಲ್ಲಿ ಒಂದು ಸತಿ ನಾವು ಹಚ್ಕೊಳ್ಬೋದು. ಸೊ ಇವಾಗ ನಾನು ಇದನ್ನೆಲ್ಲ ಹಚ್ಕೊಂಡಿದ್ದಾಯಿತು. ನಾನೀಗ ಇದನ್ನು ಹಚ್ಕೊಂಡು 1 ಅವರ್ ಬಿಡ್ತೀನಿ. ಸೊ 1 ಅವರ್ ಆದಮೇಲೆ ನಾನೀಗ ತಲೆ ಸ್ನಾನ ಮಾಡ್ಕೊಂಡು ಬಂದೆ. ತಲೆ ಸ್ನಾನ ಆದಮೇಲೆ ಕೂದಲನ್ನ ಚೆನ್ನಾಗಿ ಟವಲಿಂದನೇ ಒರೆಸ್ಕೊಳ್ಳಿ. ಕೆಲವೊಬ್ಬರು ಬ್ಲೋ ಡ್ರೈ ಮಾಡ್ತಾ ಇರ್ತೀರಾ, ಸೊ ಅದನ್ನು ಮಾಡೋದ್ರಿಂದ ಕೂದಲು ಬ್ರೇಕೇಜ್ ಆಗುತ್ತೆ ಜಾಸ್ತಿ ಎಲೆಕ್ಟ್ರಿಕ್ದೆಲ್ಲ ಬಳಸೋದ್ರಿಂದ. ಸೊ ಅದನ್ನೆಲ್ಲ ಮಾಡಬೇಡಿ ಜಾಸ್ತಿ, ಮನೇಲಿದ್ದಾಗ ನ್ಯಾಚುರಲ್ ಆಗಿಯೇ ಡ್ರೈ ಮಾಡ್ಕೊಳ್ಳಿ. ಸೊ ನಾನಿವಾಗ ಕೂದಲು ಹಸಿ ಇದ್ದಾಗೇ ಇಲ್ಲಿ ನಾನು ಲೀವಾನ್ ಸೆರಮ್ನ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ನಾನು ಯೂಸ್ ಮಾಡ್ತಾ ಇರೋದು ಡ್ರೈ ಆ್ಯಂಡ್ ಫಿಝಿನೆಸ್ ತಡೆಗಟ್ಟೋದಕ್ಕೇ ನಾನು ಈ ಒಂದು ಸೆರಮ್ನ ಯೂಸ್ ಮಾಡ್ತಾ ಇದ್ದೀನಿ. ಯಾರಿಗಾದರೂ ಸೆರಮ್ ತೊಗೊಳ್ಬೇಕು ಅಂತ ಇತ್ತು ಅಂತಂದರೆ ಈ ಸೆರಮ್ನ ಬಳಸಿ, ಚೆನ್ನಾಗಿದೆ. ಇದರಲ್ಲೂ ಬೇರೆ ಬೇರೆ ವೆರೈಟಿ ಸಿಗುತ್ತೆ, ಆದರೆ ನಾನು ಬಳಸೋದು ಬಂದು ಡ್ರೈನೆಸ್ ಆ್ಯಂಡ್ ಫೀಸಿಗೆ ಬಳಸ್ತೀನಿ. ಈ ಒಂದು ಹೇರ್ ಪ್ಯಾಕ್ ತುಂಬಾ ಚೆನ್ನಾಗಿದೆ. ಇದನ್ನು ಟ್ರೈ ಮಾಡಿ ರಿಸಲ್ಟ್ ಯಾವ ಥರ ಬಂತು ಅಂತ ನನಗೆ ಹೇಳಿ. ಈ ಹೇರ್ ಪ್ಯಾಕ್ ತೋರಿಸಿದ್ದೆಲ್ಲ ತುಂಬಾ ಚೆನ್ನಾಗಿದೆ. ಇದನ್ನು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಇದ್ರೆ ನಿಮಗೆ ಇನ್ನೂ ಚೆನ್ನಾಗಿರುವಂಥ ರಿಸಲ್ಟ್ ಸಿಗುತ್ತೆ. ಇದು ಕೂದಲು ಗ್ರೋತ್ ಆಗೋದಕ್ಕಾಯಿತು, ಮತ್ತು ಡ್ಯಾಂಡ್ರಫಿಗಾಯಿತು, ಹಾಗೆ ಕೂದಲು ಡ್ರೈ ಇತ್ತು ಅಂತಂದರೆ ನಿಮಗೆ ಸ್ವಲ್ಪ ಮಟ್ಟಿಗೆ ಸ್ಮೂತ್ ಮಾಡುತ್ತೆ, ಹಾಗೆ ಸ್ವಲ್ಪ ಸ್ಟ್ರೈಟ್ನಿಂಗ್ ಕೂಡ ಮಾಡ್ದಂಗೆ ಸ್ಮೂತ್ ಸಿಲ್ಕಿಯಾಗಿ ಕಾಣೋದಕ್ಕೆ ಹೆಲ್ಪ್ ಆಗುತ್ತೆ ಇದು. ಸೊ ಇದನ್ನು ರೆಗ್ಯುಲರಾಗಿ ಯೂಸ್ ಮಾಡ್ಕೊಂಡು ಬಂದರೆ ನಿಮಗೆ ಇದರ ಒಂದು ರಿಸಲ್ಟ್ ಗೊತ್ತಾಗುತ್ತೆ. ಸೊ ನಾನು ಎಲ್ಲ ಫ್ರೆಶ್ ರೆಡಿ ಆಗಿಬಿಟ್ಟು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಈಗ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಾಗೆ ನನ್ನ ಒಂದು ಗೋಲ್ಡ್ ಪರ್ಚೇಸಿಂಗ್ ವಿಡಿಯೋ ನೋಡಿದ್ರಲ್ಲ, ಅಲ್ಲೇ ನಿಮಗೆ ಕಮೆಂಟ್ಸಲ್ಲಿ ಕೇಳ್ತಾ ಇದ್ರು ಹೇಳಿ 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 ಅಂತ ಹೇಳಿ. ಸೊ ನಾನು ಆಗಲೇ ಇದರ ಒಂದು ನೆಕ್ಸ್ಟ್ ವಿಡಿಯೋನ ಕೂಡ ಮಾಡಿದ್ದೀನಿ. ಯಾರಾದರೂ ಅದನ್ನು ನೋಡಿಲ್ಲ ಅಂತಂದರೆ ನಿಮಗೆ ಈ ವಿಡಿಯೋ ಎಂಡಲ್ಲಿ ಎಂಡ್ ಕಾರ್ಡ್ಸಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಆ ಒಂದು ವಿಡಿಯೋನ ನೋಡ್ಬೋದು. ಹಾಗೆ ನನಗೆ ಸ್ವಲ್ಪ ದಿನಗಳ ಹಿಂದೆ ಒಂದು ಕಮೆಂಟ್ ಬಂದಿತ್ತು, ನೀವೇನಾದರೂ ಕ್ಯಾಮ್ರಾಮನ್ನ ಇಟ್ಕೊಂಡಿದ್ದೀರಾ ಶೂಟ್ ಮಾಡೋದಕ್ಕೆ ಅಂತ ಹೇಳಿ. ನಾನು ಯಾವ ಕ್ಯಾಮ್ರಾಮನ್ನ ಇಟ್ಕೊಂಡಿಲ್ಲ ಶೂಟ್ ಮಾಡೋದಕ್ಕೆ. ನನ್ನ ಔಟ್ಡೋರ್ ಶೂಟಿಂಗ್ ಅಂದರೆ ಎಲ್ಲಾದರೂ ಪ್ಲೇಸ್ಗೆಲ್ಲಾದರೂ ಹೋದಾಗ ಶೂಟ್ ಮಾಡೋದು ಬಂದು ನನ್ನ ಹಸ್ಬೆಂಡ್ ಶೂಟ್ ಮಾಡ್ತಾರೆ. ಹಾಗೆ ಇಂಡೋರ್ ಶೂಟಿಂಗ್ ಅಂದರೆ ಮನೇಲೇ ಏನಾದರೂ ಶೂಟ್ ಮಾಡೋ ಥರ ಇದ್ದರೆ ನಾನೇ ಟ್ರೈಪಾಡ್ಗೆ ಹಾಕ್ಕೊಂಡು ಮಾಡ್ತೀನಿ.
ನಾನು ಅವಾಗಲೇ ವಿಡಿಯೋ ಅಂದರೆ ಒಂದು ಯೂಟ್ಯೂಬ್ ಬಗ್ಗೆ ವಿಡಿಯೋ ಮಾಡಿದಾಗ ನಾನು ಹೇಳಿದ್ದೆ ಏನೇನು ಯೂಸ್ ಮಾಡ್ಕೊಂಡು ನಾವು ವಿಡಿಯೋ ಮಾಡ್ಬೋದು ಅಂತ ಹೇಳಿ. ಆದರೆ ಇವಾಗ ನಾನು ಒಂದು ಸ್ವಲ್ಪ ಹೊಸ ಡಿವೈಸಸ್ ಕೂಡ ಆ್ಯಡ್ ಆಗಿದೆ ಶೂಟಿಂಗ್ ಮಾಡೋದಕ್ಕೆ. ಸೊ ನಿಮಗೆ ಯಾರಾದರೂ ಇಷ್ಟ ಇತ್ತು ಅಂತಂದರೆ ಹೇಳಿ, ನಾನು ಅದನ್ನೆಲ್ಲ ನೆಕ್ಸ್ಟ್ ವ್ಲಾಗ್ಸಲ್ಲಿ ತೋರಿಸ್ತೀನಿ, ನಾನು ಏನೇನು ಯೂಸ್ ಮಾಡ್ತೀನಿ ಹಾಗೆ ನಾನು ಯಾವ ಥರ ಶೂಟ್ ಮಾಡ್ತೀನಿ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ಕೊಡ್ತೀನಿ. ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿದ್ರೆ ನನಗೆ ಗೊತ್ತಾಗುತ್ತೆ ಆ ವಿಡಿಯೋ ಮಾಡಬೇಕಾ ಬೇಡವಾ ಅಂತ ಹೇಳಿ. ಸೊ ಫ್ರೆಂಡ್ಸ್, ಇವತ್ತಿನ ನನ್ನ ಸಂಡೇ ರೂಟೀನ್ ಈ ಥರ ಇತ್ತು. ಎಲ್ಲೂ ಹೊರಗಡೆ ಏನು ಹೋಗಲಿಲ್ಲ, ಜಸ್ಟ್ ಮನೆಯಲ್ಲಿನೇ ರಿಲ್ಯಾಕ್ಸ್ ಆಗಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ನಿಮ್ಮೆಲ್ಲರ ಸಂಡೇ ಹೇಗಿತ್ತು, ಏನು ಮಾಡಿದ್ರಿ, ಏನು ನಿಮಗೆ ಹೊರಗಡೆ ಹೋಗೋಕ್ಕೆ ಇಷ್ಟನಾ ಅಥವಾ ಮನೆಯಲ್ಲೇ ಕಳೆಯೋಕ್ಕೆ ಇಷ್ಟನಾ ಅಂತ ಹೇಳಿ ನನಗೆ ತಿಳಿಸಿ. ಯಾವ ಥರ ಪ್ಲ್ಯಾನ್ ಮಾಡ್ತೀರಾ ಅಂತ ಕೂಡ ನನಗೆ ತಿಳಿಸಿ. ಹಾಗೆ ಇವಾಗ ಏನು ಫಿಲಿಮ್ ಥಿಯೇಟರ್ಸ್ ಎಲ್ಲಾನು ಓಪನ್ ಆಗಿದೆ, ಸೊ ಕನ್ನಡ ಫಿಲಿಮ್ಸ್ ಕೂಡ ರಿಲೀಸ್ ಆಗ್ತಾ ಇದ್ದಾವೆ. ಯಾರಾದರೂ ಹೊಸ ಫಿಲಿಮ್ ನೋಡಿದ್ರಾ, ನನಗೆ ಯಾವ್ದಾದ್ರು ಫಿಲಿಮ್ ನೀವು ರೆಕಮೆಂಡ್ ಮಾಡ್ತೀರಾ ಚೆನ್ನಾಗಿದೆ ನೋಡಿ ಅಂತ ಹೇಳಿ. ಸೊ ಆ ಥರ ಏನಾದರೂ ಇತ್ತು ಅಂತಂದರೆ ನನಗೆ ಕೂಡ ಹೇಳಿ, ನಾನು ಕೂಡ ಇಲ್ಲಿ ನೋಡ್ತೀನಿ. ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲೈಕನ್ನ ತಪ್ಪದೇ ಕ್ಲಿಕ್ ಮಾಡಿ. ಹಾಗೆ ನಾನು ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಇದ್ದೀನಿ, ಸೊ ನೀವು ಅಲ್ಲಿ ಕೂಡ ನನ್ನ ಫಾಲೋ ಮಾಡ್ಬೋದು. ಮತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಿಮಗೆ ಸಿಗ್ತೀನಿ.